ಗೌಡ್ರ ಮಕ್ಕಳನ್ನ ಸೋಲಿಸುವ ಸಿಎಂ ಸಿದ್ದರಾಮಯ್ಯನವರ ಕನಸು ನನಸಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಹೊಳೆ ನರಸೀಪುರ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಮಂಜೇಗೌಡ ರಾಜೀನಾಮೆ ಅಂಗೀಕಾರ ಆಗಿದೆ. ಗೌಡರ ಮಕ್ಕಳನ್ನ ಸೋಲಿಸುವ ಸಿದ್ದರಾಮಯ್ಯನವರ ಪಣ ಏನ್ ತೊಟ್ಟಿದ್ದಾರೆ ಅದು ಆ ಕನಸು ನನಸಾಗುತ್ತಾ ಅನ್ನುವಂಥದ್ದು. ಆರ್ಟಿಒ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹುದ್ದೆ ರಾಜೀನಾಮೆ ಅಂಗೀಕಾರ ಆಗಿದೆ. ಎ ಮಂಜೇಗೌಡ ರಾಜೀನಾಮೆ ಕೊಟ್ಟು ಹೋಗು ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ. ಸೊ ಹಂಗಾಗಿ ಅದಾದ ನಂತರದಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡ್ತೀವಿ ಹೋಗಿ ಕೆಲಸ ಮಾಡೋದಕ್ಕೆ ಅಂತೇಳಿ ಸೂಚಿಸಿದ್ರು ಸಿಎಂ ಸಿದ್ದರಾಮಯ್ಯ. ಸೊ ಹಂಗಾಗಿ ಹೊಳೆ ನರಸೀಪುರ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಮಂಜೇಗೌಡ ರಾಜೀನಾಮೆ ಇದೀಗ ಅಂಗೀಕಾರ ಆಗಿದೆ. ಆರ್ಟಿಒ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ ಅಂಗೀಕರಿಸಿದ್ದಾರೆ. ಮಂಜೇಗೌಡ ಹೋಗಿ ರಾಜೀನಾಮೆ ಕೊಡು ಅಂತ ಹೇಳಿದ್ರು. ಅಂದ್ರೆ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ರು, ಅಂಗೀಕಾರ ಪ್ರಕ್ರಿಯೆಯಲ್ಲಿ ತೊಡಕಾಗಿತ್ತು. ಆದ್ರೆ ಈಗ ವಿಪಿ ಮಂಜೇಗೌಡ ರಾಜೀನಾಮೆ ಅಂಗೀಕರಿಸಿದೆ ಸರ್ಕಾರ. ಒಟ್ಟು 3 ಹುದ್ದೆಗಳಿಂದ ಬಿಡುಗಡೆಯಾಗ್ತಾ ಇದ್ದಾರೆ ಬಿಪಿ ಮಂಜೇಗೌಡ. ಹೊಳೆ ನರಸೀಪುರ ಕ್ಷೇತ್ರದಿಂದ ಕಣಕ್ಕಿಳಿತಾ ಇದ್ದಾರೆ ಮಂಜೇಗೌಡರು. ಅವರ ಕನಸು ನನಸಾಗ್ತಾ ಇದೆ. ಎಚ್ ಡಿ ರೇವಣ್ಣ ಎದುರು ಕೈ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಲಿದ್ದಾರೆ. ಇನ್ನು ಅವರ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟು ಮುಂದಿನ ಆ ಪ್ರೋಸೆಸ್ನಲ್ಲಿ ತೊಡಕೊಂಡಿದ್ದಾರೆ. ಯಾಕೆಂತಂದ್ರೆ ಈಗ ಹುದ್ದೆಯಲ್ಲೇ ಇದ್ರೆ ತೊಡಕುಂಟಾಗುತ್ತೆ, ತೊಡಕುಂಟಾಗ್ತಾ ಇತ್ತು. ಅದೇ ಕಾರಣಕ್ಕೋಸ್ಕರ ಇದೀಗ 3 ಹುದ್ದೆಗಳಿಂದ ಬಿಡುಗಡೆಯಾಗಿದ್ದಾರೆ ಬಿಪಿ ಮಂಜೇಗೌಡ. ಹೊಳೆ ನರಸೀಪುರ ಕ್ಷೇತ್ರದಿಂದ ಕಣಕ್ಕಿಳಿತಾ ಇದ್ದಾರೆ ಮಂಜೇಗೌಡ. ಅವರ ಕನಸು ಇದೀಗ ನನಸಾಗ್ತಾ ಇದೆ. ಅದು ಎಚ್ ಡಿ ರೇವಣ್ಣ ಕೈ ಅಭ್ಯರ್ಥಿ ಎಚ್ ಡಿ ರೇವಣ್ಣ ಅವರ ವಿರುದ್ಧ ಕಣಕ್ಕಿಳಿತಾ ಇದ್ದಾರೆ. ಎಸ್ಸಿ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಸಿಎಂ ಸಿದ್ದರಾಮಯ್ಯನವರು ಮಂಜೇಗೌಡರನ್ನ ಕಣಕ್ಕಿಳಿಸೋದಕ್ಕೆ ಇದೀಗ ಅವರ ಹುದ್ದೆಗೆ ರಾಜೀನಾಮೆ ಕೊಡಿಸಿದ್ದಾರೆ. ಸೊ ಮುಂದಿನ ಅವರ ಒಂದು ಅವರ ಹೋರಾಟ ಯಾವ ರೀತಿಯಾಗಿ ಇರುತ್ತೆ, ಪ್ರೋಸೆಸ್ ಯಾವ ರೀತಿಯಾಗಿ ಇರುತ್ತೆ ಅಂತ. ಬಾಗೂರು ಮಂಜೇಗೌಡ ಇವರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿದ್ದರು, ಸಿಎಂ ಆಪ್ತರು ಕೂಡ ಆಗಿದ್ದಾರೆ. ಇವರು ಹೊಳೆ ನರಸೀಪುರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ ಅನ್ನುವಂತಹದ್ದು ಹಲವು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಖುದ್ದು ಸಿಎಂ ಅವರೇ ಫೋನ್ ಮಾಡಿ, ಬಾಗೂರು ಮಂಜೇಗೌಡ ನಿನ್ನ ಮೊದಲು ಹೋಗಿ ಕ್ಷೇತ್ರದಿಂದ ರಾಜೀನಾಮೆಯನ್ನು ನೀಡಿ ನಂತರದಲ್ಲಿ ಹೋಗಿ ಕ್ಷೇತ್ರದಲ್ಲಿ ಕೆಲಸ ಮಾಡು ಅನ್ನುವಂತಹ ಸೂಚನೆ ನಿರ್ದೇಶನವನ್ನು ನೀಡಿದ್ರು. ಈ ಒಂದು ಮೊಬೈಲ್ ಆಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಈಗ ಸದ್ಯ ರಾಜೀನಾಮೆ ಅಂಗೀಕಾರ ವಿಷಯದಲ್ಲೂ ಸಹ ಕಾನೂನು ಇಲಾಖೆಯಿಂದ ಅವರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರಲಿಲ್ಲ. ಅವರು ಲೋಕಾಯುಕ್ತ ದಾಳಿಯಾದಂತಹ ಸಂದರ್ಭದಲ್ಲಿ ಪ್ರಕರಣಗಳು ಇರೋದ್ರಿಂದ ಹಿನ್ನೆಲೆಯಲ್ಲಿ ಕಾನೂನು ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿರಲಿಲ್ಲ. ಇದು ಸಾಕಷ್ಟು ತೊಂದರೆ ಆಗಿತ್ತು. ಅವರ ಜೊತೆಗೆ ರಾಜೀನಾಮೆ ಅಂಗೀಕಾರ ಆಗದೆ ಅವರು ಹೊಳೆ ನರಸೀಪುರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಆಗಲಿಕ್ಕೆ ಅವರ ಕನಸು ಭಗ್ನ ಆಯ್ತಾ ಅನ್ನುವಂತಹ ಚರ್ಚೆಯೂ ಸಹ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯ ರಾಜೀನಾಮೆ ಅಂಗೀಕಾರ ಆಗಿರೋದ್ರಿಂದ ಅವರು ಕೈ ಅಭ್ಯರ್ಥಿಯಾಗಿ ಹೊಳೆ ನರಸೀಪುರ ಕ್ಷೇತ್ರದಿಂದ JDS ಅಭ್ಯರ್ಥಿ ಎಚ್ ಡಿ ರೇವಣ್ಣ ಎದುರು ಸ್ಪರ್ಧಿಸುವ ಅವರ ಆಸೆ ಈಗ ಈಡೇರಿದೆ, ಅವರ ಕನಸು ನನಸಾಗಿದೆ. ಹೊಳೆ ನರಸೀಪುರ JDS ಅಭ್ಯರ್ಥಿ ಎಚ್ ಡಿ ರೇವಣ್ಣ ಪ್ರಭಾವಿ ನಾಯಕ JDS ಮುಖಂಡ, ಜೊತೆಗೆ ಕ್ಷೇತ್ರ ಹೊಳೆ ನರಸೀಪುರ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಾಬಲ್ಯವನ್ನು ಹೊಂದಿರುವಂತಹ ಎಚ್ ಡಿ ರೇವಣ್ಣ ಇವರ ಎದುರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಿಎಂ ಆಪ್ತನಾಗಿರುವಂತಹ ಬಾಗೂರು ಮಂಜೇಗೌಡ ಕಣಕ್ಕಿಳಿತಿದ್ದಾರೆ. ಈ ಬಾರಿ ಹೊಳೆ ನರಸೀಪುರ ಕ್ಷೇತ್ರ ಸಾಕಷ್ಟು ಮಂಜೇಗೌಡ ಮತ್ತು ಎಚ್ ಡಿ ರೇವಣ್ಣ ಅವರ ನಡುವೆ ನೇರ ಸ್ಪರ್ಧೆಯನ್ನ ಹೊಳೆ ನರಸೀಪುರ ಕ್ಷೇತ್ರದಲ್ಲಿ ಈ ಬಾರಿ ನಡೆಯಲಿದೆ ಅಂತಾನೆ ಹೇಳಲಾಗ್ತಾ ಇದೆ. ಸಿಎಂ ಆಪ್ತನಾಗಿರುವ ಕಾರಣಕ್ಕಾಗಿ, ಜೊತೆಗೆ ಬಾಗೂರು ಮಂಜೇಗೌಡ ಹೊಳೆ ನರಸೀಪುರದಲ್ಲಿ ಈಗಾಗಲೇ ಒಂದು ಸುತ್ತಿನ ಮತ ಪ್ರಚಾರವನ್ನು, ಅಂದ್ರೆ ನಾನು ಈ ಕ್ಷೇತ್ರದಿಂದ ಕಣಕ್ಕಿಳಿತಿದ್ದೀನಿ ಅನ್ನುವಂತಹ ಪ್ರಚಾರವನ್ನು ಸಹ ಈಗಾಗಲೇ ಮಾಡಿದ್ದಾರೆ. ಜೊತೆಗೆ JDS ಅಭ್ಯರ್ಥಿ ಪ್ರಬಲ ತನ್ನದೇ ಆದಂತಹ ಪ್ರಾಬಲ್ಯವನ್ನು ಹೊಳೆ ನರಸೀಪುರದಲ್ಲಿ ಹೊಂದಿರುವಂತಹ ಎಚ್ ಡಿ ರೇವಣ್ಣನ ಎದುರು ಈ ಬಾರಿ ಬಾಗೂರು ಮಂಜೇಗೌಡ ಸ್ಪರ್ಧೆ ಮಾಡ್ತಾ ಇರತಕ್ಕಂಥದ್ದು ಈ ಹೊಳೆ ನರಸೀಪುರ ಕ್ಷೇತ್ರದಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಶಿಲ್ಪ. ಎಸ್ ಹರೀಶ್, ಇದೀಗ ಮಂಜೇಗೌಡರು ಏನ್ ಹೇಳ್ತಾರೆ ರಾಜಕೀಯದಿಂದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟ ನಂತರದಲ್ಲಿ, ಸೊ ರಾಜಕೀಯವಾಗಿ ಸಕ್ರಿಯವಾಗಿ ಯಾವ ರೀತಿಯಾಗಿ ಪಾಲ್ಗೊಳ್ತಾರೆ ಅಂತ. ಈ ರಾಜೀನಾಮೆ ಅಂಗೀಕಾರ ನಂತರದಲ್ಲಿ ಬಾಗೂರು ಮಂಜೇಗೌಡರು ಇನ್ನೂ ಸಹ ನೀಡಿಲ್ಲ. ಆದ್ರೆ ಹೊಳೆ ನರಸೀಪುರ ಕ್ಷೇತ್ರದಿಂದ ಅಖಾಡಕ್ಕೆ ಇಳಿಬೇಕು ಅನ್ನುವಂತ ಹೋರಾಟವನ್ನ ಬಾಗೂರು ಮಂಜೇಗೌಡರು ನಡೆಸ್ತಾ ಇದ್ರು. ಕಳೆದ ಒಂದು ವಾರದಿಂದ ಅವರದ ರಾಜೀನಾಮೆ ಅಂಗೀಕಾರ ಆಗಿರ್ಲಿಲ್ಲ. ರಾಜೀನಾಮೆ ನೀಡಿದ್ರು ಸಹ ಕಾನೂನು ಇಲಾಖೆ ತೊಡಕು, ಜೊತೆಗೆ
ಕೆಲವೊಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದಿದ್ರಿಂದ ಅವರ ರಾಜೀನಾಮೆ ಅಂಗೀಕರಾಗಿರ್ಲಿಲ್ಲ. ಲೋಕಾಯುಕ್ತ ಪ್ರಕರಣ ಅವರ ಮೇಲೆ ಇದೆ ಹಿನ್ನೆಲೆಯಲ್ಲಿ ಅವರು ಮುಂದಿನ ವಿಚಾರಣೆಗೆ ಬೇರೆ ರೀತಿಯ ತೊಂದರೆ ಆಗುತ್ತೆ ಅನ್ನುವ ಕಾರಣವನ್ನು ಹೇಳಿ ಕಾನೂನು ಇಲಾಖೆಯೂ ಸಹ ಮೊದಲಿಗೆ ಅವರ ರಾಜೀನಾಮೆ ಅಂಗೀಕಾರಕ್ಕೆ ಗ್ರೀನ್ ಸಿಗ್ನಲ್ ಅಲ್ಲ ನೀಡಿರಲಿಲ್ಲ. ರಾಜೀನಾಮೆ ಅಂಗೀಕಾರವಾದ ನಂತರದಲ್ಲಿ ಈಗ ಪ್ರತಿಕ್ರಿಯೆಗೆ ಬಾಗೂರು ಮಂಜೇಗೌಡರು ಸಿಕ್ಕಿಲ್ಲ. ಆದರೆ ಹೊಳೆನರಸೀಪುರ ಕ್ಷೇತ್ರದಿಂದ JDS ನಾಯಕ HD ರೇವಣ್ಣ ಎದುರು ಕೈ ಅಭ್ಯರ್ಥಿಯಾಗಿ ಬಾಗೂರು ಮಂಜೇಗೌಡರು ಅಖಾಡಕ್ಕಿಳಿಯೋದು ಈಗ ನಿಚ್ಚಳವಾಗಿದೆ. ಜೊತೆಗೆ ಹೊಳೆನರಸೀಪುರ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಮಂಜೇಗೌಡ ಹಾಗೂ JDS ನಾಯಕ HD ರೇವಣ್ಣ ಅವರ ನೇರ ಸ್ಪರ್ಧೆಯ ಹಣಾಹಣಿಯ ಕ್ಷೇತ್ರವಾಗಿ ಈ ಬಾರಿ ಮಾರ್ಪಾಡಾಗಲಿದೆ. ಶಿಲ್ಪಾ. ಎಸ್, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇನ್ನು CM ಸಿದ್ದರಾಮಯ್ಯನವರು ಏನು ಹೇಳಿದ್ರು ಅವತ್ತು ಮಂಜೇಗೌಡರಿಗೆ ರಾಜೀನಾಮೆ ಕೊಟ್ಟು ಕೆಲಸಕ್ಕೆ ಅಂತ ರಾಜಕೀಯಕ್ಕೆ ಬಾ ಟಿಕೆಟ್ ಕೊಡ್ತೀವಿ ಅಂತ. ಸೊ ಆ ಒಂದು ಆಡಿಯೋ ಇದೆ, ವಿಡಿಯೋ ಇದೆ, ಬನ್ನಿ ನೋಡೋಣ. ಏ ಮಂಜೇಗೌಡ ಎಲ್ಲಿ ರಾಜೀನಾಮೆ ಕೊಡ್ತೀನಿ? ಇನ್ನು ಕೊಟ್ಟೇ ಇಲ್ಲ ಸರ್. ಕೊಟ್ಟೆ ಬೆಳಗ್ಗೆ ಬಂದೆ, ನೀವು ಇರಲಿಲ್ಲ. ನಾನು ಇಲ್ಲಿ ಹೊಳೆನರಸೀಪುರಕ್ಕೆ ಬಂದಿದ್ದೀನಿ ಸರ್. ಅಲ್ಲಿ ಇದೆಯಾ ಹೊಳೆನರಸೀಪುರ? ಇದ್ದೀನಿ ಸರ್. ಇಲ್ಲ, ನಮ್ಮ ಸೋಮಣ್ಣ ಅಂತ ಒಬ್ರು ಇದ್ದಾರೆ ನೋಡಿ ಸರ್, ಒಂದು ಮಾತಾಡಿ. ನಿಮ್ದೇ ತಿಂಗಳು ಯಾರ ಆಫೀಸರ್ ಕೊಡ್ಬೇಕು ಅವ್ರು? ಹಲೋ ಸರ್, ನಮಸ್ಕಾರ. ಹೇಳ್ತೀನಿ ಅಕ್ಷಯ್ ಪಡಕ್ಕೆ ಸರ್. ಸರ್ ನಮಸ್ಕಾರ ಸರ್. ಮಂಜಣ್ಣರು ನಮಗೆ ಕೊಟ್ರು ಫೋನ್ CM ಅಂತ. ಊರಿಗೆ ಬಂದವ್ರೆ ಕಲ್ಯಾಣಿಗೆ, ಹೊಳೆನರಸೀಪುರ ತಾಲೂಕಿಗೆ. ಹಳೆ ಕೊಟ್ಟು ಹೋಗ್ಲಿಲ್ಲ ಅವ್ರೆ. ಎಲ್ಲ ಮಂಜೇಗೌಡ ಕ್ಯಾಂಡಿಡೇಟ್ ಮಾಡಿದ್ವಿ, ಎಲ್ಲ ಮಾಡಿ. ಸರಿ ಸರಿ ಸರ್. ಇಲ್ಲೇ ಕಾನ್ಫರೆನ್ಸ್ ಇದೀನಿ ಸರ್.